ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಯಾರಿನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ನಿಮ್ಮ ಬೆಳ್ಳಿ ಚೈನು ಕಪ್ಪಗಾಗಿದೆಯೇ? ಟೆನ್ಷನ್ ಬಿಡಿ, ಫಟಾಫಟ್ ಅಂತ ಬೆಳ್ಳಿನ ಬೆಳ್ಳಗೆ ಮಾಡೋಣ. ನೋಡಿ, ಇದು ನನ್ನ ಕಾಲ್ಗೆಜ್ಜೆ. ಕಾಲ್ಗೆಜ್ಜೆ ಹೆಂಗಿದೆ ನೋಡಿ, ಕಪ್ಪಗಾಗಿದೆ. ನಾನು ಝೂಮ್ ಮಾಡಿ ಕೂಡ ತೋರಿಸ್ತಾ ಇದ್ದೀನಿ ಎಷ್ಟು ಕಪ್ಪಗಾಗಿದೆ ಅಂತ. ಕಾಲ್ಗೆಜ್ಜೆ ಇಷ್ಟಪಡೋರಿಗೆ ಕಪ್ಪಗಾಗ್ಬಿಟ್ರೆ ತುಂಬ ಬೇಜಾರಾಗುತ್ತೆ, ಅದಕ್ಕೆ ಬೆಳ್ಳಗೆ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ನಾನು ಕುದಿತಾ ಇರೋ ನೀರನ್ನ ಒಂದು ಗ್ಲಾಸು ತಗೊತಾ ಇದ್ದೀನಿ. ನೋಡಿ, ನೀರು ಕುದಿತಾ ಇದೆ. ಅದನ್ನು ಕೆಳಗಡೆ ಇಳಿಸ್ಕೊಂಡು ಒಂದು ಚಮಚ ಅಡುಗೆ ಸೋಡಾನ ಹಾಕ್ತಾ ಇದ್ದೀನಿ. ನೀವೇನಾದ್ರು ಜಾಸ್ತಿ ಹಾಕಂಗಿದ್ರೆ ಜಾಸ್ತಿ ಹಾಕ್ಕೊಳ್ಳಿ. ಈಗ ನಾನು ಕಾಲ್ಗೆಜ್ಜೆನ ಅದರೊಳಗಡೆ ಹಾಕ್ತಾ ಇದ್ದೀನಿ. ಹಾಕ್ಬಿಟ್ಟು ಒಂದೆರಡು ಸತಿ ತಿರುತಾ ಇದ್ದೀನಿ. ತಿರುವಿದಾದ್ಮೇಲೆ ನಿಮ್ಗೇನಾದ್ರು ಟೈಮ್ ಇದ್ದರೆ 5 ನಿಮಿಷ ಹಾಗೆ ಬಿಡಿ, ಟೈಮ್ ಇಲ್ಲ ಅಂದರೆ ಹಾಗೆ ಕೂಡ ವಾಶ್ ಮಾಡ್ಕೊಬೋದು. ಎರಡನೇ ಪದಾರ್ಥ ಕೋಲ್ಗೇಟ್ ತೊಗೊತಿದ್ದೀನಿ. ನಿಮ್ಗೇನಾದ್ರು ಕೋಲ್ಗೇಟ್ ಇಲ್ಲಾಂದರೆ ಪೆಪ್ಸಿಡೆಂಟ್ ತಗೊಳ್ಳಿ. ಹಾಗೆ ಬಟ್ಟೆ ಒಗೆಯೋ ಬ್ರಷ್ಷು, ನೋಡಿ ಈಗಿರಬೇಕು ಅದು ಬ್ರಷ್ಷು. ಸ್ವಲ್ಪ ಪೇಸ್ಟ್ ತಗೊಂಡು ಚೈನ್ ಮೇಲೆ ಈಗ ಹಚ್ಕೊಂಡು ಉಜ್ಕೊಳ್ಳಿ. ಅವಾಗೆಲ್ಲ ಸಂದಿಯಲ್ಲಿ ಏನಿರುತ್ತೆ ಆ ಕೊಳೆ ಎಲ್ಲನೂ ಬಿಡುತ್ತೆ ಬೇಗ. ನಿಮ್ಮದೇನಾದ್ರು ಚಿಕ್ಕ ಚೈನ್ ಏನಾದರೂ ಇದ್ದರೆ ಟೂತ್ ಬ್ರಷ್ ಇರುತ್ತಲ್ಲ ಅದರಿಂದ ಉಜ್ಕೊಳ್ಳಿ, ನೀಟಾಗಿ ಹೋಗುತ್ತೆ. ಒಂದೆರಡು ಮೂರು ಸತಿ ಉಜ್ಜಿದ್ರೆ ಸಾಕು, ಹೊರಟೋಗುತ್ತೆ. ಹಾಗೆ ಮುಂದೆ ಕೂಡ ಸ್ವಲ್ಪ ಪೇಸ್ಟ್ ಹಾಕ್ಕೊಂಡು ಉಜ್ಕೊಳ್ಳಿ. ನಾನು ವಿಡಿಯೋ ಹಿಡಿತಾ ಇದ್ರಿಂದ ಆ ಕಡೆ ಈ ಕಡೆ ಹೋಗ್ತಾ ಇದೆ. ನೀಟಾಗಿ ಹೊರಟೋಗುತ್ತೆ, ಒಂದೆರಡು ಮೂರು ಸತಿ ಉಜ್ಜಿದ್ರೆ ಸಾಕು. ನೋಡಿ, ಇವಾಗ ತಿರುಗಿಸ್ಕೊಂಡು ನೀವೆಲ್ಲಿ ಲಾಕ್ ಹಾಕ್ತಿರಲ್ಲ ಅಲ್ಲಿ ಕೂಡ ನೀಟಾಗಿ ಉಜ್ಕೊಳ್ಳಿ. ಇದಾಗಿದೆ, ಇವಾಗ ನೀರಿಂದ ತೊಳ್ಕೊಳ್ಳೋಣ. ನಿಮ್ಮದೇನೇ ಬೆಳ್ಳಿ ಪದಾರ್ಥಗಳಿದ್ರೂ ಈಗ ಕೂಡ ನೀವು ವಾಶ್ ಮಾಡ್ಕೊಬೋದು. ಇಲ್ಲ, ನಂಗೆ ಕಾಲು ಚೈನ್ ತೆಗಿಯೋಕ್ಕಾಗಲ್ಲ, ಲಾಕ್ ಆಗಿಬಿಟ್ಟಿದೆ ಅದಂದರೆ ಬರೀ ಟೂತ್ ಬ್ರಷಿಂದ ಪೇಸ್ಟ್ ಹಾಕ್ಕೊಂಡು ಉಜ್ಕೊಳ್ಳಿ. ಅವಾಗ ಕೂಡ ಶೈನಿಂಗ್ ಬರುತ್ತೆ. ಬೇಗ ಎಲ್ಲಾದರೂ ಬೇಗ ಫಂಕ್ಷನ್ಗೆ ಹೋಗಬೇಕು ಅಂದರೆ ಈಗ ಮಾಡ್ಕೊಬೋದು. ನೋಡಿ, ಇದು ತೊಳೆದಾಗಿದೆ, ನಾನು ಈಗ ತೋರಿಸ್ತಾ ಇದ್ದೀನಿ. ಇದು ನನ್ನ ಹಳೆ ಚೈನು, ಹಳೆ ಕಾಲ್ಗೆಜ್ಜೆನೇ. ಹೊಸ ಕಾಲ್ಗೆಜ್ಜೆ ಇಟ್ಟಿಲ್ಲ ನಾನು, ಹೊಸ ಥರನೇ ಕಾಣಿಸ್ತಾ ಇದೆ. ಇದು ಶೈನಿಂಗ್ ಎಲ್ಲ ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ನೋಡಿ. ನಾನು ಝೂಮ್ ಆಗಿ ತೋರಿಸ್ತಾ ಇದ್ದೀನಿ. ಹಿಂದೇನು ಏನು ಕೊಳೆ ಇಲ್ಲ, ಮುಂದೇನು ಏನು ಕೊಳೆ ಇಲ್ಲ. ಕಾಲ್ಗೆಜ್ಜೆ ಯಾರೆಲ್ಲ ಇಷ್ಟಪಡ್ತಾರೆ ಅವರೆಲ್ಲನೂ ಈ ವಿಡಿಯೋ ಇಷ್ಟಪಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ.